ಮನ ನೋಯದಿರು ಮನ ನೋಯದಿರು ನೀ ಮಾಡಿದ ಉಪಹತಿ ಎಂಬುದು ಯಮಗರ್ಜನೆ ನಮಸ್ಕಾರ ಕೊಡದಿರು ಕೊಂಕದಿರು ಭಕ್ತಿಗೆ ನಾಡೇ ಮೆಚ್ಚಿದೆನು ಎಲ್ಲ ಚಿತ್ತಕ್ಕೆ ಕೋಡಿ ಇಲ್ಲಲೆ ಮಗನೇ ಮಗನೇ ಗುಹ ಗಣಪತಿಗಳಾಣೆಂದ ಮಗನೇ ಗುಹ ಗಣಪತಿಗಳಾಣೆಂದ ಸ್ತೋತ್ರ ಕದಂಬಕದಿಂದ ಈಗ ಸಂವಾದ ಕದಂಬಕಕ್ಕೆ ಬಂದಿದ್ದೀವಿ. ಮೈ ದಡವಿದನು ಮುಂಡಾಡಿ ಕೊಂಡಾಡ್ತಾನೆ, ಮೈ ಸವರುತ್ತಾನೆ, ಮನನೋಯ ಬೇಡ ಅಂತ ಹೇಳ್ತಾನೆ. ನೀನು ಮಾಡಿದ ಉಪಹತಿ, ನೀನು ಹೊಡೆದದ್ದು ಬಡದದ್ದು ಎಲ್ಲ ಯಮಗೆ ಅರ್ಚನೆ, ಅದೇ ನಮ್ಮ ಪೂಜೆನಪ್ಪ, ಅದು ನೀನು ನನಗೆ ಮಾಡಿದ ಪೂಜೆ ಅಂತಾನೆ. ಮಕ್ಕಳನ್ನು ತಂದೆ ತಾಯಿಗಳು ಎತ್ತಿಕೊಂಡಾಗ ಆ ಎಳೆಯ ಮಕ್ಕಳು ತಮ್ಮ ಮುದ್ದಾದ ಅಂಗಾಲಿಂದ ಒದೆಯುತ್ತವೆ. ಅದನ್ನು ಯಾರಾದರೂ ತಪ್ಪಾಗಿ ಭಾವಿಸ್ತಾರಾ? ಅದರಿಂದ ಸುಖಿಸ್ತಾರೆ. ಆಲಕ್ಷ್ಯ ದಂತ ಮುಕುಲಾನ್ ಅನಿಮಿತ್ತ ಹಾಸೈ ರವ್ಯಕ್ತ ವರ್ಣ ರಮಣೀಯ ವಚಃ ಪ್ರವೃತ್ತೀನ್ ಅಂಕಾಧಿರೋಹಣ ಧಿಯಾಸ್ತನಯಾನ್ ವಹಂತಃ ಧನ್ಯಾಸ್ತದಂಗ ರಜಸಾ ಮಲಿನೀ ಭವಂತಿ ಅಂತ ಕಾಳಿದಾಸ ಶಾಕುಂತಲದಲ್ಲಿ ಹೇಳ್ತಾನೆ. ಮುಗ್ಗಿನಂಥ ಆ ಹಲ್ಲುಗಳನ್ನು ತೋರಿಸುತ್ತಾ ಕಾರಣವಿಲ್ಲದೆಯೇ ಮಂದಹಾಸವನ್ನು ಮಾಡುತ್ತಾ ಕೇಳುವುದಕ್ಕೆ ಮಧುರವಾದದ್ದು, ಆದರೆ ಅರ್ಥವಾಗದೇ ಇರತಕ್ಕಂಥ ಏನೋ ಮಾತುಗಳನ್ನು, ಕಾ ಅಂದರೆ ಏನು ಅಂತ ಗೊತ್ತಾಗೋಲ್ಲ, ತಾ ಅಂತ ಹೇಳ್ತಾವ್ಯಾ ಗೊತ್ತಾಗೋಲ್ಲ, ರಾ ಹೇಳತ್ವಾ ಲಾ ಹೇಳತ್ವಾ ಗೊತ್ತಿಲ್ಲ ಮಕ್ಕಳು, ಹಾಗೆ ತೊದಲು ಮುದ್ದು ಮಾತುಗಳನ್ನು ಆಡತ್ವ ಹಾಡಾಡಿಕೊಂಡು ಧೂಳಿಂದ ಮೈಗೂಡಿಸಿಕೊಂಡಂಥ ಮಕ್ಕಳು ಬಂದು ತಂದೆ ತಾಯಿಗಳ ಮಳಲಿನಲ್ಲಿ ಆ ಧೂಳನ್ನು ಕೊಡಬೇಕೊಂಡು ಕುಣಿದಾಡಿದಾಗ ಅದರಿಂದ ಮಲಿನಗೊಂಡವರೇ ಪುಣ್ಯಾತ್ಮರು ಧನ್ಯರು ಅಂತ ಕಾಳಿದಾಸ ಹೇಳ್ತಾನೆ. ಶಿವ ಆ ಭಾವವನ್ನು ಅರ್ಜುನಲ್ಲಿ ವ್ಯಕ್ತಪಡಿಸಿ ಹೇಳ್ತಾ ಇದ್ದಾನೆ. ಕೋಡದಿರು ಕೊಂಕದಿರು, ನಿನಗೆ ಹಿಂಜರಿಕೆ ಯಾತಕ್ಕೆ, ಸಂಕೋಚ ಯಾತಕ್ಕೆ, ಬೇಡಪ್ಪ, ನಿನ್ನ ಭಕ್ತಿಗೆ ಮೆಚ್ಚಿದನು, ಚಿತ್ತಕ್ಕೆ ಕೋಡಿ ಇಲ್ಲ, ನನ್ನ ಮನಸ್ಸಿಗೆ ಯಾವುದು ಕಹಿ ಇಲ್ಲ, ಯಾವುದೇ ಬೇರೊಂದು ರೀತಿ ಇಲ್ಲ, ನೀನು ನನ್ನ ಮಗ, ನನ್ನ ಮಕ್ಕಳ ಆಣೆ, ಗುಹ ಗಣಪತಿಗಳ ಆಣೆ ಅಂತಾನೆ ಕುಮಾರವ್ಯಾಸ. ಮಾತ್ರ ಈ ರೀತಿಯಾಗಿ ಅಚ್ಚಗನ್ನಡದ ನುಡಿಗಟ್ಟನ್ನು ಬಳಸಿ ನಮ್ಮ ಗ್ರಾಮೀಣವಾದ ಜಾನಪದೀಯವಾದಂಥ ಭಾವ ಸಂವಾದವನ್ನು ತಂದುಕೊಡಬಲ್ಲ ಅನ್ನೋದು ಈ ಪದ್ಯದಿಂದ ಗೊತ್ತಾಗುತ್ತೆ. ಸಾಮರಾಗ, ಪರಮಶಾಂತವಾದ ರಾಗ, ಯತಿಗಳೂ ಕೂಡ ಆಸ್ವಾದಿಸಬಲ್ಲಂಥ ರಾಗ ಈ ರಾಗ ಸಾಮ ಶಾಂತ. ಶಿವನ ಬಾಯಿಂದ ಬರುವುದಕ್ಕೆ ತಕ್ಕನಾದದ್ದು, ಅರ್ಜುನಿಗೆ ತಂಪೆರೆಯುವುದಕ್ಕೆ ಯುಕ್ತವಾದಂಥದ್ದು. ಮುಂದಿನ ಪದ್ಯ ನೋಡೋಣ. ನರನು ನೀ ಪೂರ್ವದಲ್ಲಿ ಪೀತಾಂಬರನ ವಿಮಲಾಂಶ ಪ್ರಸೂತನು ಪೀತಾಂಬರನ ವಿಮಲಾಂಶ ಪ್ರಸೂತನು ಪರಮ ಋಷಿ ನೀ ನನ್ನ ಭಕ್ತನು ಚಿಂತೆ ಬೇಡಿರಣು ವರದನಾದೆನು ಮಗನ ಶಸ್ತ್ರೋತ್ಕರವನು ಇದನೀ ಕೂಳೆಂದುರುತರ ಪ್ರೇಮದಲ್ಲಿ ಕೊಟ್ಟನು ಇದನೀ ಕೊಳೆಂದುರುತರ ಪ್ರೇಮದಲ್ಲಿ ಕೊಟ್ಟನು ಖಡ್ಗ ಶರಧನುವ ಅರ್ಜುನನಿಗೆ ಮತ್ತಷ್ಟು ಉಪಚಾರಗಳನ್ನು ಹೇಳ್ತಾ ಇದ್ದಾನೆ. ಅವನ ಪೂರ್ವ ಜನ್ಮಾದಿ ವೃತ್ತಾಂತವನ್ನು ತಿಳಿಸ್ತಾ ಇದ್ದಾನೆ. ಜೈನ ಕಾವ್ಯಗಳಲ್ಲೆಲ್ಲ ಬರುತ್ತದೆ ಈ ರೀತಿಯಾದಂಥ ಪೂರ್ವದ ಜನ್ಮಾಂತರಗಳನ್ನೆಲ್ಲ ನೋಡೋಡನೆ ಹೇಳ್ತಕ್ಕಂಥ ಒಂದು ವಿದ್ಯೆ ಇತ್ಯಾದಿಗಳೆಲ್ಲ ಉಂಟು ಅಂತ.
ಹಾಗೆ ವೈದಿಕ ಕಾವ್ಯಗಳಲ್ಲಿ ಕೂಡ ಆಗಿರತಕ್ಕಂತ ಬೇಕಾದಷ್ಟು ಶಕ್ತಿಗಳ ಪ್ರಸ್ತಾವಗಳು ಬರುತ್ತವೆ. ಅಂದರೆ ಜ್ಞಾನಿಗಳಾದವರಿಗೆ ಮಿಕ್ಕೆಲ್ಲದರ ಭೂತ ಭವಿಷ್ಯದ ವರ್ತಮಾನಗಳು ಗೋಚರವಾಗುತ್ತವೆ. ಶಿವಂತೂ ಸಾಕ್ಷಾತ್ ಜ್ಞಾನಸ್ವರೂಪನೇ ಹೌದಲ್ವ? ನೀನು ನರನಾರಾಯಣ ಋಷಿಗಳ ಜೋಡಿಯಲ್ಲಿ ನರ ಅಂತ ಹೆಸರಾದವನಪ್ಪ. ಪೀತಾಂಬರನ ವಿಮಲಾಂಶ ಪ್ರಸೂತನು, ಮಹಾವಿಷ್ಣುವಿನ ಅಂಶ ಪ್ರಸೂತನಾದವನು. ಪಾಂಡವಾನಾಂ ಧನಂಜಯ ಅಂತ ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳಲಿಲ್ವೆ ಪಾಂಡವರ ನಡುವೆ ಅರ್ಜುನ ಎಂಬುದಾಗಿ. ಹಾಗಾಗಿ ನೀನು ಪರಮ ಋಷಿ, ತಪಸ್ಸು ಮಾಡಿ ಬದರಿಕಾಶ್ರಮದಲ್ಲಿ ನೆಲೆ ನಿಂತವನು. ನೀನು ನನ್ನ ಭಕ್ತ, ಚಿಂತೆ ಬೇಡ, ನಿನಗೆ ವರದನಾಗಿದ್ದೀನಿ, ಏನು ಕೇಳಿದ್ರೆ ಅದನ್ನು ಕೊಡ್ತೀನಿ. ಶಸ್ತ್ರೋತ್ಕರ ಅಂದರೆ ಯಾವ ಆಯುಧ ಬೇಕೋ ಅದೆಲ್ಲ ಕೊಡ್ತೀನಿ, ತೆಗೆದುಕೋ ಖಡ್ಗ, ತೆಗೆದುಕೋ ಧನಸ್ಸು, ತೆಗೆದುಕೋ ಬೇರೆ ಎಲ್ಲ ಆಯುಧ ಅಂತ ಎತ್ತೆತ್ತಿ ಕೊಡ್ತಾ ಇದ್ದಾನಂತೆ. ತೆಲುಗಿನಲ್ಲಿ ಒಂದು ಗಾದೆ ಉಂಟು, ಶಿವಡ ಕೊಲಸ್ತೆ ಆಯುಷ್ಯಕ್ಕೆ ಕರುವ ಅಂತ. ಪರಮಾತ್ಮ ಅನುಗ್ರಹ ಮಾಡಿದ ಮೇಲೆ ಆಯುಷ್ಯಕ್ಕೆ ಕೊರತೆ ಎಂಥದ್ದು? ಕೇಳಿ ಕೇಳಿ ಮೃತ್ಯುಂಜಯನಾದವನು ಅನುಗ್ರಹ ಮಾಡಿದ ಮೇಲೆ ಮೃತ್ಯುವಿನ ಭೀತಿಯಾದರೂ ಹೇಗೆ ಬರಲು ಸಾಧ್ಯ? ಮಾರ್ಕಂಡೇಯನಿಗೆ ಚಿರಂಜೀವಿತ್ವವನ್ನು ಕೊಡಲಿಲ್ಲವೆ, ಅಲ್ಪಾಯು 16 ವರ್ಷಕ್ಕೆ ಹೋಗುತ್ತಾನೆ ಎಂದವನು ಕಲ್ಪಾಂತ ಪ್ರಳಯಗಳನ್ನು ಹಾಯಾಗಿ ನೋಡ್ತಾ ಇದ್ದುಬಿಟ್ಟ ಅಂತಂದಾಗ ಶಿವನ ಕಾರುಣ್ಯ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಆತ ಒಲಿದು ಹೇಳಿದಂಥ ಈ ಒಂದು ಮಾತನ್ನು ವಲಚಿರಾಗದಲ್ಲಿ ತುಂಬ ಸೊಗಸಾಗಿ ಎಣಿಕೆ ಮಾಡಿದ್ದಾಯಿತು.